ಹುಡುಕ್ತಾ ಇದ್ರಲ್ಲ, ಇಲ್ಲಿ ನಿಮ್ಗೆ ಬ್ಯಾಟ್ರಿ ಈ ಕಾಣಿಸ್ತಾ ಇದೆ ನೋಡಿ. ಸೊ ಈ ಬ್ಯಾಟ್ರಿ ಹೈಲಿ ಪ್ರೊಟೆಕ್ಟೆಡ್. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಆಕ್ಚುಲಿ ನಾವು ತುಂಬಾ ವಿಡಿಯೋಗಳನ್ನ ಏಥರ್ 450 ಮತ್ತೆ ಏಥರ್ 450X ಬಗ್ಗೆ ಮಾಡಿದ್ವಿ. ನಿಮ್ಗೆ ಏಥರ್ 450 ಹೆಂಗಿದೆ, ಫೀಚರ್ಸ್ ಏನು, ಅದು ಪರ್ಫಾರ್ಮೆನ್ಸ್ ಏನು ಎಲ್ಲವನ್ನು ನೋಡಿದಿರ. ಆದ್ರೆ ಏಥರ್ 450X ಅಲ್ಲಿ ಇರ್ತಕ್ಕಂಥ ಅಸ್ಥಿ ಪಂಜರ ಅಂದ್ರೆ ಸೊ ಚಾಸಿಸ್ ಬಗ್ಗೆ ನಾವು ಮಾತಾಡೋದ್ರೆ, ಸೊ ಅಲ್ಯೂಮಿನಿಯಂ ಹೈಬ್ರಿಡ್ ಅಲ್ಯೂಮಿನಿಯಂ ಚಾಸಿಸ್ ಅಂತ ನಾವು ಹೇಳಿದ್ವಿ. ಬಟ್ ಅದನ್ನ ನಾವು ತೋರ್ಸಕ್ ಆಗಿರ್ಲಿಲ್ಲ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಚಾಸಿಸ್ ಹೇಗಿರುತ್ತೆ, ಯಾಕೆ ಎಲ್ಲಾ ಜನಗಳು ಏಥರ್ನ ಇಷ್ಟಪಡ್ತಾರೆ, ಏಥರ್ ಸ್ವಲ್ಪ ಗಟ್ಟಿಯಾದಂತಹ ಗಾಡಿ ಅಂತ ಯಾಕೆ ಕರೀತಾರೆ, ಮತ್ತೆ ಯಾಕೆ ಅದ್ರ ಸ್ಟೆಬಿಲಿಟಿ ಆಗ್ಬೋದು ಮತ್ತೆ ರೋಡ್ ಗ್ರಿಪ್ ಆಗ್ಬೋದು ಯಾಕೆ ಅಷ್ಟು ಚೆನ್ನಾಗಿದೆ, ಯಾಕೆ ಎಲ್ಲಾ ಜನಗಳಿಗೆ ಇಷ್ಟ ಆಗ್ತಾ ಇದೆ ಅಂದ್ರೆ, ಅದಕ್ಕೆ ಕಾರಣನೇ ಅಲ್ಯೂಮಿನಿಯಂ ಹೈಬ್ರಿಡ್ ಚಾಸಿಸ್. ನೀವು ಈಗ ನೋಡ್ತಾ ಇರ್ಬೋದು, ಈಗ ನೋಡಿ ಅದು ನೀವು ಬ್ಯಾಟ್ರಿ ಎಲ್ಲಿದೆ, ಸೊ ಬ್ಯಾಟ್ರಿ ಯಾವ ತರ ಇದೆ ಅಂತ ನೀವು ಕಣ್ಮುಂದೆ ನೋಡ್ತಾ ಇರ್ಬೋದು. ಸೊ ನಾವು ಆಲ್ರೆಡಿ ಹೊರಗಡೆಯಿಂದ ನೋಡಿದಾಗ ಬ್ಯಾಟ್ರಿ ಇಲ್ಲಿ ಮೌಂಟ್ ಆಗಿದೆ ಅಂತ ಮಾತ್ರ ಹೇಳ್ತಾ ಇದ್ವಿ. ಈಗ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ನಿಮ್ಗೆ ಬ್ಯಾಟ್ರಿ ಈ ಕಾಣಿಸ್ತಾ ಇದೆ ನೋಡಿ. ಸೊ ಈ ಬ್ಯಾಟ್ರಿ ಹೈಲಿ ಪ್ರೊಟೆಕ್ಟೆಡ್ ಮತ್ತೆ ಫುಲ್ ಹೈಬ್ರಿಡ್ ಅಲ್ಯೂಮಿನಿಯಂ ಇಂದ ಪ್ಯೂರ್ಲಿ ಪ್ರೊಟೆಕ್ಟ್ ಆಗಿದೆ. ಸೊ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ಯಾವುದೇ ರೀತಿ ರಸ್ಟ್ ಬರೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಅದು ಕಬ್ಬಿಣ, ಬರೀ ಕಬ್ಬಿಣ ಹಾಕಿದ್ರೆ ನಿಮ್ಗೆ ರಸ್ಟ್ ಬರ್ತಾ ಇತ್ತು. ಸೊ ಹಂಗಾಗಿ ರಸ್ಟ್ ಬರೋದಿಲ್ಲ. ಮತ್ತೆ ಅದ್ರ ಜೊತೆಗೆ ಒಂದು ಬ್ಯಾಟ್ರಿ ಪ್ರೊಟೆಕ್ಟ್ ಆಗಿ ಅದು ಸುತ್ತ ಮತ್ತೆ ಒಂದು ಫ್ರೇಮ್ ಸಹ ಇದೆ. ಹಾಗಾಗಿ ಹೈಲಿ ಪ್ರೊಟೆಕ್ಟೆಡ್. ಸಣ್ಣ ಪುಟ್ಟ ಡ್ಯಾಮೇಜು ಏನೇ ಗೊತ್ತಿದ್ರೆ ಬ್ಯಾಟ್ರಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅಂತ ಈ ರೀತಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಸೊ ಇದು IP67 ರೇಟೆಡ್ ಬ್ಯಾಟ್ರಿ ಇರುವಂಥದ್ದು, ಎಲ್ಲ ತರ ಟೆಸ್ಟ್ಗಳಲ್ಲಿ ಪಾಸ್ ಆಗಿರ್ತಕ್ಕಂಥ. ಮತ್ತೆ ನೀವು ಮೋಟ್ರ್ ನೋಡ್ತಾ ಇದ್ದೀರಲ್ಲ, ಮೋಟ್ರ್ ಎಲ್ಲಿ ಮೌಂಟ್ ಆಗಿದೆ ಅಂತ ನೀವು ಕಾಣಿಸ್ತಾ ಇದೆ. ಸೊ ಮೋಟ್ರು ಮತ್ತೆ ಮೋಟ್ರು ಟು ಪ್ರೈಮರಿ ಬೆಲ್ಟು ಮತ್ತೆ ಸೆಕೆಂಡ್ರಿ ಬೆಲ್ಟ್ ಅಂತ ಎರಡು ಕನೆಕ್ಟ್ ಆಗಿದೆ. ಮೋಟ್ರಿಂದ ಚೈನ್ ಪುಲಿಗೆ ಒಂದು, ಮತ್ತೆ ಚೈನ್ ಪುಲಿಯಿಂದ ವೀಲ್ಗೆ ಒಂದು ಕನೆಕ್ಟ್ ಆಗಿದೆ. ಫಸ್ಟ್ ಜನರೇಷನು, ಸೆಕೆಂಡ್ ಜನರೇಷನು, ಥರ್ಡ್ ಜನರೇಷನ್ ಅಂತ ಮುಂಚೆ ಬರ್ತಾ ಇತ್ತು. ಫಸ್ಟ್ ಜನರೇಷನ್ ನಿಮಗೆ 75 ಕಿಲೋಮೀಟರ್ ಬರ್ತಾ ಇತ್ತು, ಸೆಕೆಂಡ್ ಜನರೇಷನ್ ಬಂದು 85 ಕಿಲೋಮೀಟರ್ ಬರ್ತಾ ಇತ್ತು, ಥರ್ಡ್ ಜನರೇಷನ್ ಬಂದು 105 ಕಿಲೋಮೀಟರ್ ಬರ್ತಾ ಇತ್ತು. ಟ್ರೂ ರೇಂಜ್ ಹೇಳ್ತಾ ಇರೋದು ನಾನು. ಸೊ ಇವಾಗ ಏನಾಗಿದೆ, ಒಂದೇ ಸ್ಕೂಟ್ರ್ ಬರ್ತದೆ. ಸೊ ಎರಡು ಮಾಡೆಲಲ್ಲಿ ಬರ್ತದೆ, ಏನಂದ್ರೆ ಅದ್ರ ಮೋಟ್ರ್ ಕೆಪಾಸಿಟಿ ಒಂದೇ ಇರುತ್ತೆ ಮತ್ತೆ ಬ್ಯಾಟ್ರಿ ಕೆಪಾಸಿಟಿ ಒಂದೇ ಇರುತ್ತೆ. 105 ಕಿಲೋಮೀಟರ್ ರೇಂಜ್ ಬರುತ್ತೆ. ಮತ್ತೆ ಇದರಲ್ಲಿ ಏನ್ ಡಿಫ್ರೆನ್ಸ್ ಇದೆಯಪ್ಪ ಅಂದ್ರೆ, ಎರಡೂ ಸ್ಕೂಟರ್ಗಳು ನಿಮಗೆ ಸೇಮ್ ರೇಂಜ್ ಕೊಡುತ್ತೆ. ಆದ್ರೆ ವ್ಯತ್ಯಾಸ ಏನಂದ್ರೆ, ಇದರಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ನಮಗೆ ಏನೆಲ್ಲ ಫೀಚರ್ಸ್ ಇದೆಯೋ, ಟೆಕ್ನಿಕಲಿ ಫೀಚರ್, ಸೊ ಅದರಲ್ಲಿ ಮಾತ್ರ ಚೇಂಜ್ ಇದೆ. ಜಸ್ಟ್ ಇದರಲ್ಲಿ ಸ್ಪೀಡೋಮೀಟರ್ ಒಂದಿದೆ, ಮತ್ತೆ ಬ್ಯಾಟ್ರಿ ಎಷ್ಟು ಪರ್ಸೆಂಟ್ ಇದೆ ಒಂದು, ಅದು ಬಿಟ್ರೆ ಇನ್ನ ಎಷ್ಟು ಕಿಲೋಮೀಟರ್ ಹೋಗಿದೆ. ಓನ್ಲಿ ಬೇಸಿಕ್ ಒಂದು ಗಾಡಿಗೆ ಏನ್ ಬೇಕೋ ಅಷ್ಟು ಕೊಟ್ಟಿದ್ದಾರೆ. ಎರಡರಲ್ಲೂ 7 ಇಂಚಸ್ ಡಿಸ್ಪ್ಲೇ ಇದೆ. ಬಟ್ ಏನಂದ್ರೆ, ನಿಮಗೆ ಬೇಸಿಕ್ ಮಾಡೆಲ್ ಬಂದು ನಿಮಗೆ ಯಾವುದೇ ರೀತಿ ಟೆಕ್ನಿಕಲ್ ಫೀಚರ್ ಇರೋದಿಲ್ಲ, ಫಾಸ್ಟ್ ಚಾರ್ಜಿಂಗ್ ಇರೋದಿಲ್ಲ, ಮತ್ತೆ ನಿಮಗೆ ಗೂಗಲ್ ಮ್ಯಾಪಿಂಗ್ ಆಗ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಆಗ್ಬೋದು, ಏನೆಲ್ಲ ಸಾಫ್ಟ್ವೇರ್ ಫೀಚರ್ಸ್ ಇರುತ್ತೋ ಆ ಸಾಫ್ಟ್ವೇರ್ ಫೀಚರ್ಸ್ ಇರೋದಿಲ್ಲ. ಇದರ ಬೆಲೆ ಬಂದು ನಾನು ನಿಮಗೆ ಶೋರೂಮಲ್ಲಿ ವಿಚಾರಿಸಿದಾಗ ಹೇಳಿದ್ರು 123,000 ರೂಪಾಯಿ ಆಗುತ್ತಂತೆ. ಸೊ 123,000 ರೂಪಾಯಿ ಕೊಟ್ಟು ತೊಗೊಂಡ್ರೆ ನಿಮಗೆ ರೇಂಜ್ ಎಲ್ಲ ಸೇಮ್ ಬರುತ್ತೆ, ಎಲ್ಲ ಬರುತ್ತೆ, ಎಲ್ಲ ಗಾಡಿ ಎಲ್ಲ ಒಂದೇ ಥರ ಇರುತ್ತೆ. ಆದರೆ ನಿಮಗೆ ಸಾಫ್ಟ್ವೇರ್ ಫೀಚರ್ಸ್ ಇರೋದಿಲ್ಲ. ಸೊ ನಿಮಗೆ ಅದೇ ಗಾಡಿ ಇನ್ನೊಂದು 153,000 ರೂಪಾಯಿಗೆ ಸಿಗುತ್ತೆ. ಸೊ ಅದಕ್ಕೆ ನಿಮಗೆ ಇದಕ್ಕೂ ಇದಕ್ಕೂ 30,000 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿ ಇದೆ, ಮತ್ತು ನಿಮಗೆ ಸಾಫ್ಟ್ವೇರ್ ಅಪ್ಲಿಕೇಶನ್ ಏನೇನಿದೆಯೋ ಎಲ್ಲ ಥರ ಸಾಫ್ಟ್ವೇರ್ ಫೀಚರ್ಸ್, ಹಾಗೆ ಇದರಲ್ಲಿ ಏನೆಲ್ಲ ಫೀಚರ್ಸ್ ಇರುತ್ತೆ ಅಂತ ನಾನು ಡೀಪ್ ಆಗಿ ಇದರಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು ಏಥರ್ 450X, ಏಥರ್ 450X ವಿತ್ ಪ್ರೋ ಪ್ಯಾಕ್. ಅಂದರೆ ಪ್ರೋ ಪ್ಯಾಕ್ ಅಂದರೆ ನಮಗೆ ಅರ್ಲಿಯರ್ ಏನಿತ್ತು ಏಥರ್ 450X ಥರ್ಡ್ ಜನ್ರೇಷನು, ಅದು ಒರಿಜಿನಲ್ ವರ್ಷನ್ನು. ಇದು 450X ಬೇಸಿಕ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡೋದಾದರೆ, ಪವರ್ ನೋಡೋದಾದರೆ ನಿಮಗೆ ಇಲ್ಲಿ 6.4 ಕಿಲೋವ್ಯಾಟು ಎರಡು ಮಾಡೆಲಲ್ಲೂ ಸೇಮ್ ಇದೆ. ಟಾರ್ಕ್ ಸೇಮ್ ಇದೆ, ಸ್ಪೀಡ್ ಟಾಪ್ ಸ್ಪೀಡ್ ಕೂಡ ಸೇಮ್ ಇದೆ, ಮತ್ತು ಆಕ್ಸಲ್ರೇಷನು 0 to 40 3.3 ಸೆಕೆಂಡ್ಸ್ ಅದು ಕೂಡ ಸೇಮ್ ಇದೆ.
ನೆಕ್ಸ್ಟು ರೈಡ್ ಮೋಡ್ಸ್ ನೋಡೋದಾದರೆ ನಿಮಗೆ ಇಲ್ಲಿ ಏಥರ್ 450X ನಿಮಗೆ 5 ರೈಡ್ ಮೋಡ್ ಬರುತ್ತೆ. ಒಂದು ಆ್ಯಪ್ ಮೋಡ್ ಬರುತ್ತೆ, ಸ್ಪೋರ್ಟ್ ಮೋಡ್ ಬರುತ್ತೆ, ರೈಡ್ ಈಕೋ ಮತ್ತು ಸ್ಮಾರ್ಟ್ ಈಕೋ ಮೋಡ್ ಬರುತ್ತೆ. ಸೊ ಇದರಿಂದ ನಿಮಗೆ 105 ಟ್ರೂ ರೇಂಜ್ ಸಿಗುತ್ತೆ. ರೇಟೆಡ್ ಲೈಕ್ IP67 ರೇಟ್ ಅಂತ ಏನು ಹೇಳ್ತೀವಿ, ಇದು IP66 ರೇಟೆಡ್. ಮತ್ತು ಅಂದರೆ ಲೈಕ್ ವಾಟರ್ ಮತ್ತು ಡಸ್ಟಿಗೆ ಎಷ್ಟು ಪ್ರೊಟೆಕ್ಷನ್ ಇದು ಕೊಡುತ್ತೆ ಅಂತ ಒಂದು ರೇಟಿಂಗ್ ಇಂಗ್ರೆಸ್ ಪ್ರೊಟೆಕ್ಷನ್ ಅಂತ ಏನು ಹೇಳ್ತೀವಿ. ಸೊ ಅದು ನೋಡೋದಾದರೆ IP66 ಎರಡರಲ್ಲೂ ಕೂಡ ಸೇಮ್ ಇಟ್ಟಿದ್ದಾರೆ. ಅಂದರೆ ಕೋರ್ ಎಲಿಮೆಂಟ್ಸು ಸೇಫ್ಟಿ ಫೀಚರ್ಸು ಎರಡರಲ್ಲೂ ಸೇಮ್ ಇದೆ, ಅದರಲ್ಲಿ ಸೇಫ್ಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ನಿಮಗೆ ಇಲ್ಲಿ ರೇಂಜ್ ಸರ್ಟಿಫೈಡ್ ರೇಂಜ್ ಮಾತ್ರ ಡಿಫೈನ್ ಮಾಡಿದ್ದಾರೆ, ಯಾವುದು ಬೇಸ್ ವೇರಿಯಂಟಲ್ಲಿ 146 ARI ಸರ್ಟಿಫೈಡ್ ರೇಂಜ್ ಇದೆ. ಬಟ್ ಟ್ರೂ ರೇಂಜ್ ಮೇ ಬಿ 105 ಬರುತ್ತೆ, ಬಟ್ ಅವರು ಯಾವುದೇ ಮೋಡ್ಸ್ನ ಡಿಫೈನ್ ಮಾಡಿಲ್ಲ. ಅಂದರೆ ನಿಮಗೆ ಬೇಸ್ಡ್ ಆನ್ ಆಕ್ಸಲ್ರೇಷನ್ನು ನಿಮ್ಮದು ಸ್ಪೀಡ್ ವೇರಿ ಆಗುತ್ತೆ. ನೀವು ಯಾವುದೇ ರೀತಿ ಮೋಡ್ನ ನೀವು ಪ್ರಾಕ್ಟಿಕಲಿ ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಫಿಸಿಕಲಿ ನೀವು ಯಾವುದೇ ಮೋಡ್ನ ನಿಮ್ಮ ಕಡೆಯಿಂದ ನೀವು ಸೆಲೆಕ್ಟ್ ಮಾಡೋದು ಆಗೋದಿಲ್ಲ. ಇದೊಂಥರ ಆಟೋ ಅಂತ ಹೇಳ್ಬೋದು. ಬೇಸ್ಡ್ ಆನ್ ಯುವರ್ ಆಕ್ಸಲ್ರೇಷನ್ನು ನಿಮ್ಮದು ಸ್ಪೀಡ್ ವೇರಿ ಆಗುತ್ತೆ. ಇನ್ನು ಚಾರ್ಜಿಂಗಿಗೆ ಬರೋದಾದರೆ ಓಮ್ ಚಾರ್ಜಿಂಗು, ಸೊ ಹಳೆ ಮಾಡೆಲ್ ಏನಿತ್ತು 4 hours 30 minutes ಫುಲ್ ಚಾರ್ಜಿಂಗ್ ಇತ್ತು, ಬಟ್ ಇದು ಓಮ್ ಚಾರ್ಜಿಂಗಲ್ಲಿ 12 hours 15 minutes ಇಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ ನೀವು ಹೋಲ್ ನೈಟ್ ಚಾರ್ಜ್ ಆಗಬೇಕಾಗತ್ತೆ. ಇದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅದು 0-80% 12 hours 15 minutes ಆಗುತ್ತೆ. ಫುಲ್ 0-100% ನಿಮಗೆ 15 hours 20 minutes ಓಲ್ ನೈಟ್ಸ್ ಚಾರ್ಜ್ ಹಾಕಿದ್ರೂ ನೀವು 0-100% ಮಾಡೋಕ್ಕಾಗಲ್ಲ. ಸೊ ಆ ಥರ ಇದೆ, ಇದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಯಾರೂ 0-100 ಮಾಡಲ್ಲ. ಮೋಸ್ಟ್ ಆಫ್ ದ ಟೈಮ್ 20%, 10%, 15% ಚಾರ್ಜ್ ಉಳಿಸ್ಕೊಂಡೆ ನಾವು ವೆಹಿಕಲ್ನ ಚಾರ್ಜ್ಗೆ ಹಾಕ್ತೀವಿ. ಆ ಥರ ಕೇಸಸ್ಸಲ್ಲಿ ಒಂದು ಓಲ್ ನೈಟ್ ಚಾರ್ಜ್ ಹಾಕೋಕ್ಕೆ ರೆಡಿ ಇದ್ದರೆ ಇದು ಸೂಟಬಲ್ ಆಗುತ್ತೆ. ನೆಕ್ಸ್ಟು ಫಾಸ್ಟ್ ಚಾರ್ಜಿಂಗ್ ಗ್ರಿಡ್. ಏನೇನೆಲ್ಲ ಬೆಂಗಳೂರಲ್ಲಿ ನೀವು ಕೆಲವು ಕಡೆ ಏರಿಯಾದಲ್ಲಿ ಓರಿಯನ್ ಮಾಲು, ಕೆಲವು ಮಾಲ್ಸಲ್ಲಿ, ಕೆಲವು ಶೋರೂಮ್ ಹತ್ರ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಫೆಸಿಲಿಟಿ ಏನಿದೆ ಅದು ಈ ಬೇಸ್ ಮಾಡೆಲ್ಗೆ ನಿಮಗೆ ಸಿಗೋದಿಲ್ಲ. ನೆಕ್ಸ್ಟು ನೋಡೋದಾದರೆ ಬ್ಯಾಟ್ರಿ ಸೇಮ್ ಇದೆ ಎರಡರಲ್ಲೂ, ಸೇಮ್ 3.7 kW ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ, ಲಿಥಿಯಂ ಅಯಾನ್ ಬ್ಯಾಟ್ರಿ. ಸೊ ಅದು ಬಿಟ್ಟರೆ ಕೇಸಿಂಗ್, ಬ್ಯಾಟ್ರಿ ಕೇಸಿಂಗ್ ಬಂದರೆ ಅಲ್ಯೂಮಿನಿಯಂ ಅಲಾಯ್ ಬರುತ್ತೆ. ಮತ್ತು ಬ್ಯಾಟ್ರಿದು ರೇಟಿಂಗ್ IP ರೇಟಿಂಗ್ ನೋಡೋದಾದರೆ IP67 ರೇಟೆಡ್ ಬ್ಯಾಟ್ರಿ ಸಿಗುತ್ತೆ ನಿಮಗೆ. ಟ್ರಾನ್ಸ್ಮಿಷನ್ ನೋಡೋದಾದರೆ ಇದು ಬೆಲ್ಟ್ ಡ್ರೈವ್, ಸೊ ಅದರಲ್ಲೇನು ಚೇಂಜಸ್ ಇಲ್ಲ. ಸೊ ಅದೇ ಹೇಳಿದ್ನಲ್ಲ, ಫಿಸಿಕಲಿ ಏನು ಬಾಡಿ ಸ್ಟ್ರಕ್ಚರ್ ಇರ್ಬೋದು, ಲೈಕ್ ಚಾಸಿಸ್ ನೋಡೋದಾದರೆ ನಿಮಗೆ ಅಲ್ಯೂಮಿನಿಯಂ ಹೈಬ್ರಿಡ್ ಚಾಸಿ ಬರುತ್ತೆ ನಿಮಗೆ. ಸೊ ಅಲ್ಯೂಮಿನಿಯಮ್ ಮತ್ತು ಸ್ಟೀಲ್ ಮಿಕ್ಸ್ ಆಗಿರ್ತಕ್ಕಂಥ ಹೈಬ್ರಿಡ್ ಚಾಸಿ ಸಿಗುತ್ತೆ ನಿಮಗೆ. ವೀಲಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ನಿಮಗೆ. ಫ್ರಂಟ್ ವೀಲ್ ನೋಡೋದಾದರೆ ಟೈರಲ್ಲಿ ಏನು ಚೇಂಜಸ್ ಇಲ್ಲ ಎರಡು ಮಾಡಲಲ್ಲೂ. ಬ್ರೇಕಿಂಗ್ ಸಿಸ್ಟಮಲ್ಲೂ ಯಾವುದೇ ಥರದ ಚೇಂಜಸ್ ಇಲ್ಲ ನಿಮಗೆ. ಕಾಂಬೈನ್ಡ್ CBS ಇದೆ, ಪ್ಲಸ್ ರೀಜನರೇಟಿವ್ ಬ್ರೇಕಿಂಗ್ ಕೂಡ ಎರಡೂ ಮಾಡಲಲ್ಲೂ ನಿಮಗೆ ಸಿಗುತ್ತೆ. ಮತ್ತು ಎರಡೂ ಮಾಡಲಲ್ಲೂ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ, ಫ್ರಂಟು ಮತ್ತು ರೇರು. ಸಸ್ಪೆನ್ಷನಲ್ಲಿ ಕೂಡ ಯಾವುದೇ ರೀತಿ ಚೇಂಜಸ್ ಇಲ್ಲ. ಫ್ರಂಟು ಟೆಲಿಸ್ಕೋಪಿಕ್ ಫೋಕ್ ಸಸ್ಪೆನ್ಷನ್ ಸಿಗುತ್ತೆ ನಿಮಗೆ. ರೇರಲ್ಲಿ ಮಾನೋಶಾಕ್ ಸಸ್ಪೆನ್ಷನ್ ಸಿಗುತ್ತೆ. ಹೆಡ್ ಲೈಟು ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಬೂಟ್ ಸ್ಪೇಸಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ಎರಡು ಮಾಡಲಲ್ಲೂ. ಮತ್ತು ಇಲ್ಲ ಅಸಿಸ್ಟೆನ್ಸ್, ಆಟೋ ಹೋಲ್ಡ್ ಫೆಸಿಲಿಟಿ ನಿಮಗೆ ಇರೋದಿಲ್ಲ ಬೇಸ್ ಮೇಲೆ. ಮತ್ತು ಪಾರ್ಕ್ ಅಸಿಸ್ಟೆನ್ಸ್ ಫೆಸಿಲಿಟಿ ಇರೋದಿಲ್ಲ. ಕಲರು ಎರಡು ಮಾಡಲಲ್ಲೂ ನಿಮಗೆ ಏನೇನು ಕಲರ್ಸ್ ಇದೆ ಅದೆಲ್ಲ ಕಲರ್ಸು ಸಿಗುತ್ತೆ. ಇನ್ನು ಡೈಮೆನ್ಷನ್ ವೈಸ್ ಏನು ಚೇಂಜಸ್ ಇಲ್ಲ. ಪ್ರೊಸೆಸರ್ ನೋಡೋದಾದರೆ ಪ್ರೊಸೆಸರು ಸ್ನ್ಯಾಪ್ಡ್ರ್ಯಾಗನ್ 212 quad core 1.3 GHz ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. 16 GB ಸ್ಟೋರೇಜ್ ಇದೆ ಮತ್ತು 2 GB RAM ಯೂಸ್ ಮಾಡಿದ್ದಾರೆ. ಮತ್ತು ಎರಡಕ್ಕೂ ಆಂಡ್ರಾಯ್ಡ್ OS ಸಿಗುತ್ತೆ ನಿಮಗೆ. 7-inch TFT ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗುತ್ತೆ. ಅದು ಬಿಟ್ಟರೆ ರೆಸೊಲ್ಯೂಷನ್ 800x480 pixel ರೆಸೊಲ್ಯೂಷನ್ ಇದೆ ಎರಡರಲ್ಲೂ. ಬಟ್ ಇನ್ನೊಂದು ಡಿಫ್ರೆನ್ಸ್ ಏನಿದೆ ಡ್ಯಾಶ್ಬೋರ್ಡಲ್ಲಿ ನೀವು ನೋಡೋದಾದರೆ, ಇದು ಗ್ರೇ ಸ್ಕೇಲ್ ಡ್ಯಾಶ್ಬೋರ್ಡ್ ಸಿಗುತ್ತೆ ಬೇಸ್ ವೇರಿಯಂಟಲ್ಲಿ. ನಿಮಗೆ ಪ್ರೋ ಪ್ಯಾಕ್ ತೊಗೊಳ್ಳೋದಾದರೆ ಮಲ್ಟಿ ಕಲರ್ ಸಿಗುತ್ತೆ. ಗ್ರೇ ಸ್ಕೇಲ್ ಅಂದರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಗುತ್ತೆ. ಮತ್ತು ಯಾವುದೇ ರೀತಿ OTA ಅಪ್ಡೇಟ್ಸ್ ಸಿಗೋದಿಲ್ಲ ನಿಮಗೆ. 4G ಕನೆಕ್ಟಿವಿಟಿ ಇರೋಲ್ಲ, ಬಿಕಾಸ್ 4G ಕನೆಕ್ಟಿವಿಟಿ ಇರೋಲ್ಲ. ಮತ್ತು ಆನ್ಬೋರ್ಡ್ ನ್ಯಾವಿಗೇಷನ್ ಫೆಸಿಲಿಟಿ ಇರೋದಿಲ್ಲ. ಬೇಸಿಕ್ ಒಂದು ನಮ್ಮ ಪೆಟ್ರೋಲ್ ಗಾಡಿ, ಏನು ಹಳೆ ಪೆಟ್ರೋಲ್ ಗಾಡಿ ನೋಡಿದ್ರೆ ಏನು ಬೇಸಿಕ್ ಏನು ಫ್ಯೂಯಲ್ ಇಂಡಿಕೇಷನ್ ಇತ್ತು, ಸ್ಪೀಡ್ ಇಂಡಿಕೇಷನ್ ಇತ್ತು. ಸೊ ಆ ಥರ ಬೇಸಿಕ್ ಫೆಸಿಲಿಟಿನ ಮಾತ್ರ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಇನ್ನು ಪ್ರೀಮಿಯಂ ಫೀಚರ್ಸ್ ಏನಿತ್ತು ಅದನ್ನೆಲ್ಲ ತೆಗೆದಿದ್ದಾರೆ. ಇನ್ನು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನೋಡೋದಾದರೆ ವ್ಯಾರಂಟಿ. ವ್ಯಾರಂಟಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಬೇಸ್ ವೇರಿಯಂಟ್ಗೆ 3 years or 30,000 kilometers ಯಾವುದು ಮೊದಲು ಬರುತ್ತೆ ಅದ್ರ ಮೇಲೆ ಇದು ವ್ಯಾರಂಟಿ. ಅದು 3 years ಅಂದರೆ ಓಕೆ, ಬಟ್ 30,000 kilometers ಓಕೆ ಏನೋ, ಇದು ವ್ಯಾರಂಟಿ ಅಷ್ಟೇ. ಬಟ್ ಕ್ವಾಲಿಟಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, ಯಾಕೆಂದರೆ ಎರಡಕ್ಕೂ ಸೇಮ್ ಬ್ಯಾಟ್ರಿ ಸೇಮ್ ಮೋಟರ್ನ ಯೂಸ್ ಮಾಡ್ತಾರೆ. ಅಂದರೆ ನಿಮಗೆ ವ್ಯಾರಂಟಿ ಕ್ಲೈಮ್ ಆಗಲ್ಲ ಅನ್ನೋದು ಬಿಟ್ಟರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಬರಲ್ಲ. ಯಾಕೆಂದರೆ ಇದಕ್ಕೆ 5 years ಕೊಡ್ತಿದ್ದಾರೆ, ಇದಕ್ಕೆ 3 years ಕೊಡ್ತಿದ್ದಾರೆ, ಬಟ್ ಸೇಮ್ ಬ್ಯಾಟ್ರಿ. ಕನೆಕ್ಟೆಡ್ ಫೀಚರ್ಸ್ ಲೈಕ್ ಆನ್ಬೋರ್ಡ್ ನ್ಯಾವಿಗೇಷನ್ ಇರ್ಬೋದು, ಡಾಕ್ಯುಮೆಂಟ್ ಸ್ಟೋರೇಜು,
ಮೊಬೈಲ್ ಕನೆಕ್ಷನ್ನು, ಓ ಟಿ ಅಪ್ಡೇಟ್ಸ್, ರೈಡ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಾವು ಯಾವ ಸ್ಪೀಡಲ್ಲಿ ಹೋಗಿದ್ವಿ, ಹೇಗೆ ಹೋಗ್ತಾ ಇದ್ವಿ, ಆ ಥರದ್ದು ಯಾವುದೂ ನಮಗೆ ಅಪ್ಡೇಟ್ ಸಿಕ್ಕಿಲ್ಲ. ಸೊ ನೆಕ್ಸ್ಟ್ ರಿಮೋಟ್ ಲೊಕೇಶನ್ ಟ್ರ್ಯಾಕಿಂಗ್. ಸೊ ಇದೊಂದು ತುಂಬ ಯೂಸ್ಫುಲ್ ಇತ್ತು ಆ್ಯಕ್ಚುಲಿ, ಬಟ್ ಅದು ಬೇಸ್ ವೇರಿಯಂಟಲ್ಲಿ ನಿಮಗೆ ಸಿಗೋದಿಲ್ಲ. ಸೊ ಒಟ್ಟಾರೆ ನೋಡೋದಾದರೆ ಇದು ಹೇಗಿದೆಯಪ್ಪ ಅಂದರೆ, ಒಂದು ವೆಹಿಕಲ್ ಬೇಕು ನನಗೆ, ಲೈಕ್ ಈಗ ತುಂಬ ಏಜ್ ಆದವ್ರಿಗೆ ಅವ್ರಿಗೆಲ್ಲ ಅಂದರೆ ಏನಂದರೆ ಒಂದು ಎಕನಾಮಿಕ್ ಕಾಸ್ಟಲ್ಲಿ ವೆಹಿಕಲ್ ಬೇಕು ನಮಗೆ, ಅಂಥವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು.